ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಪಟಾಪಟ್ಟಾಗಿ ಇನ್ಸ್ಟಂಟ್ ರಾಗಿ ಹಾಲ್ಬಾಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಸಿಗೆ ಬರ್ತಾ ಇದೆ. ಬೇಸಿಗೆಯಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಲು ರಾಗಿ ತುಂಬ ಸಹಾಯ ಮಾಡುತ್ತೆ. ಹಾಲ್ಬಾಯನ್ನು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಇಲ್ಲಿ ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರಾಗಿ ಹಿಟ್ಟಿಗೆ 1.5 ಕಪ್ನಷ್ಟು ನೀರನ್ನು ಹಾಕಿದ್ದೀನಿ. ನಾವು ಯಾವ ಕಪ್ನಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿರ್ತೀವೋ ಅದೇ ಕಪ್ನಲ್ಲಿ 1.5 ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ತೆಂಗಿನಕಾಯಿ ಹಾಲನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ಗಂಟಿಲ್ಲದ ಹಾಗೆ ಮಿಶ್ರ ಮಾಡಬೇಕು. ಒಲೆಯನ್ನು ಮೊದಲೇ ಆನ್ ಮಾಡಿ ಇಟ್ಕೊಂಡಿರಬಾರ್ದು. ಎಲ್ಲ ಮಿಶ್ರ ಮಾಡಿದ ಮೇಲೆ ಒಲೆಯನ್ನು ಆನ್ ಮಾಡಿ ಕೈ ಆಡಿಸ್ತಾ ಇರಬೇಕು. ಕೈಯನ್ನು ಬಿಡಬಾರ್ದು. ಹಾಲ್ಬಾಯಿಗೆ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಬೆಲ್ಲದ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ, ಉಪ್ಪು. ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕದೇ ಇದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಗಂಟಿಲ್ಲದ ಹಾಗೆ ಮಿಶ್ರ ಮಾಡಬೇಕು. ಹಾಗೆ ಬಿಸಿ ಮಾಡ್ತಾ ಇರಬೇಕು. ಕೈ ಬಿಡಬಾರ್ದು. ಕೈ ಬಿಟ್ಟರೆ ಉಂಡೆ ಉಂಡೆ ಆಗಿಬಿಡುತ್ತೆ, ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ಕೈ ಬಿಡಬಾರ್ದು. ಹಾಗೆ ತಿರುಗಿಸ್ತಾ ಇರಬೇಕು. ನೋಡಿ, ಮಿಶ್ರಣ ಈಗ ಮಂದ ಆಗ್ತಾ ಬಂದಿದೆ, ಗಟ್ಟಿ ಆಗ್ತಾ ಬಂದಿದೆ. ಇದು ಗಟ್ಟಿಯಾಗಿ ಮುದ್ದೆ ಆಗುತ್ತೆ. ಅಲ್ಲಿವರೆಗೂ ಅದನ್ನು ಬಿಸಿ ಮಾಡಬೇಕು. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊದಲೇ ಹೇಳಿದ ಹಾಗೆ ರಾಗಿಯಲ್ಲಿ ಕ್ಯಾಲ್ಶಿಯಂ ತುಂಬ ಇರುತ್ತೆ, ಐರನ್ ತುಂಬ ಇರುತ್ತೆ. ನಿಯಮಿತವಾಗಿ ಇದನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯವನ್ನು ಸುಧಾರಿಸ್ಕೋಬೋದು. ಮಿಶ್ರಣ ಗಟ್ಟಿಯಾಗಿ ಮುದ್ದೆ ಆಗಿದೆ. ಇದು ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ತುಪ್ಪ ಸವರಿದ ಚಮಚನ ಅದರ ಮೇಲೆ ಇಟ್ಟರೆ ಅದು ಅಂಟ್ಕೊಳ್ಳೋದಿಲ್ಲ. ಈ ಹಂತದಲ್ಲಿ ಅದನ್ನು ಇಳಿಸ್ಕೋಬೇಕು. ನಂತರ ತುಪ್ಪ ಸವರಿದ ತಟ್ಟೆಗೆ ಇದನ್ನು ಹಾಕಿ ಹರಡಬೇಕು. ಹರಡಿ ತಣಿಯೋದಕ್ಕೆ ಬಿಡಬೇಕು.
ರುಚಿಯಾದ ಹಾಲ್ಬಾಯಿ ರೆಡಿ. ಇದನ್ನು ನೀವು ತುಪ್ಪದ ಜೊತೆಗೆ ಸರ್ವ್ ಮಾಡ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.